ಅವ್ರು ಹೇಳಿದ್ರೆ ಸಾಕು, ನಮಗ್ ಸಾಕು, ಎಲ್ಲ ಬಂದಿದ್ದಾರೆ, ಇವ್ರಿಗೂ ಮೀಟ್ ಮಾಡಿದ್ದಾರೆ ಸರ್, ಈ ತರ ನೀವು ಬಂದ್ಬಿಟ್ರೆ ತೆಗೆದ್ರೆ ಫಸ್ಟ್ ಏ ನಿಮ್ಗೆ ಬಂದ್ಬಿಡುತ್ತೆ. ಆಮೇಲೆ ನಮ್ಮ ಹುಡುಗರು 500 ಜನ ಸಖತ್ತ ಬರೀತಾರೆ, ಎಲ್ಲ ಹಿಂಗ್ ತೆಗೆದ್ರೆ ಎಲ್ಲ ರಿವ್ಯೂಸ್ ಆತರ ಬರೀತೀನಿ, ಇದು ಈ ತರ ಬರೆದ್ರೆ ಏನಾಗುತ್ತೆ ನಿಮ್ಗೆ, ಎಲ್ಲ ಬಹಳ ಬ್ಯೂಟಿಫುಲ್ ಇರುತ್ತೆ, ಮೀಡಿಯಾ ಕಾಂಟ್ರಿಬ್ಯೂಷನ್ ಇದೆಲ್ಲ ಮೀಡಿಯಾ ಎಲ್ಲ ನೀವು ಮಾಡ್ಕೊಡೋದು. ಸೆಕೆಂಡ್ ಪೋರ್ಷನ್ ನಾವು ನಿಮ್ಗೆ ಜಸ್ಟ್ 25 ಲ್ಯಾಕ್ಸ್ ಆರ್ಟಿಸ್ಟ್, ಇದನ್ನ ನಾವು ತಗೊಂಡು ಈ ತರ ಒಂದು ನಾನ್ ಸೆನ್ಸ್ ಬಂದಿದೆ ನಿಮ್ ಮಾಹಿತಿ ಇರಲಿ. ನಮ್ಗೆ ಬೇಡ ಸರ್, ನಮಗೆ ಕರ್ನಾಟಕದ ಜನತೆ ಆತರ ಯಾವ ಡೋಂಗಿನೂ ಮಾಡದೆ ದುಡ್ಡು ಕೊಟ್ಟು ಜೋಬಿಂದ ಚಪ್ಪಾಳೆ ಹೊಡೆದು ಕಿತ್ಕೊಂಡು ಪಿಕ್ಚರ್ ನೋಡಿದ ನಮ್ಗೆ ಸಾಕು. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಆ ನನ್ನ ಉಸಿರಿನಲ್ಲಿ ಬರುತ್ತ ಕನ್ನಡ ಕಲಾಭಿಮಾನಿಗಳ ಪಾದಾರ್ವಿದಕ್ಕೆ ನನ್ನ ಸಾಯವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಿಕ್ಚರ್ನ ಗೆಲ್ಸಿದ್ರಿ ನೀವು. ಇವ್ರು ಹೇಳಿದ್ರು ಒಬ್ಬರು ಜಡ್ಜು ಅಂತ, ನಮ್ಮ ದೇವರಾಜ್ ಅಂತ ಕೋಲಾರ ಎಸ್ ಪಿ, ಅವರು 9 ಜನ ಆಫೀಸರ್ಸ್ ಪಿಕ್ಚರ್ ನೋಡಿದ್ದಾರೆ. ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು, ಅವ್ರು ಒಂದೇ ಮಾತಂದ ಗುರುಜಿ ನಿಮ್ಗೆ ತಪ್ಪಿಕೊಂಡು ಕಿಸೋಡಿಬೇಕು ಅಂತ ಅನ್ಸ್ಬಿಟ್ಟಿದ್ದಾನೆ. ಯಾ ಅಡ್ಡ ಪಿಕ್ಚರ್ ಕ್ಷಣ ಮಜಾ ಕೊಟ್ಕೊಂಡು ಒಂದು ಎಂಥ ವಿಷಯ ಹೇಳಿದ್ರು ನೀವು. ಆಮೇಲೆ ಎಲ್ಲ ಪಾಪ ಅಂಗಬೇಕು ಕಣ್ಣಿದ್ದು ಎಂತೆಂತ ಅವ್ರು ನೋಡ್ತಿದ್ದಾರೆ, ಇಂಟ್ರೆಕ್ಷನ್ಸ್ ಕೊಂಡು ನೋಡ್ತಿದ್ದಾರೆ. ನನ್ನ ವಿಧಾನಸೌಧದಿಂದ ಎಂತೆಂತ ಕಾಲ್ ಬಂದಿದೆ ಅಂತ ನಾನು ಹೇಳಬಹುದು. ನಮಗ್ ಸಾಕು, ನಮ್ಮ ಕರ್ತವ್ಯ ಇಷ್ಟ ಆಗಿದೆ. ಡೈರೆಕ್ಟ್ರು ಅವ್ರು ಏನ್ ಪಾಪ ಯೋಚನೆ ಮಾಡಿದ್ರು, ನಾನು ಅವ್ರು ಮಾಡ್ಬೋದ್ರಿ ದುಡ್ಡು ಇಸ್ಕೊಂಡ್ಬಿಟ್ಟು ಯಾವ್ದೋ ಒಂದ್ ಪಿಕ್ಚರ್, ಒಂದ್ ಹೀರೋ ಹೀರೋಯಿನ್ ಒಂದ್ ದೊಡ್ಡ ಸ್ಟಾರ್ ನಿಕ್ಕೊಂಡು ಯಾವ್ದೋ ಫುಲ್ ಎಲ್ಲ ಸಾಂಗ್ ಗಳನ್ನ ಹಾಕೊಂಡು ಪಾರ ಏನು ಏನೋ ಮಾಡ್ಬಿಟ್ಟು ಒಂದ್ ಪಿಕ್ಚರ್ ಮಾಡ್ಬೋದು, ಜೀವನ ಮಾಡ್ಬೋದು, ಅವ್ರ ಕೆಪಾಸಿಟಿ. ಬಟ್ ಆ ಮನುಷ್ಯ ಮಾಡಲ್ಲ. ಆ ಮನುಷ್ಯ ಹುಡುಕೋದೆಲ್ಲ ಎಂಥದ್ದು ಅಂದ್ರೆ ಯಾರೊಬ್ಬ ಹುಡುಕ್ಬಾರ ಅಂತ ಕತೆ ನಾನು ಹೇಳ್ತೀನಿ ಅಂತಾನೆ ಹುಡುಕೋದು. ಇನ್ಮೇಲೆ ಸ್ವಲ್ಪ ನೀವು ಪ್ರಚಾರದಲ್ಲೂ ತೊಡಗಿಸ್ಕೊಂಡು ಟೆಕ್ನಿಕ್ ನ ಕಲ್ತ್ಕೊಂಡು ತುಂಬಾ ಕಲಿಬೇಕು, ಕಲೀರಿ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್, ಇವತ್ತು ನಮ್ಮ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ದಸರಾ ಅಂಬಾರಿ ಆನೆ ತರ ಹಳ್ಳ ಆಡದೆ ಸ್ಟಡಿ ಆಗಿ ಹೋಗ್ತಾ ಇದೆ. ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿದಂತ ಎಲ್ಲ ಪಾತ್ರಧಾರಿಗಳಿಗೂ ಧನ್ಯವಾದ. ಈ ಒಮ್ಮನಿಗೆ ಹೇಳಿದೀನಿ ನಾನು, ಇವ್ರು ಪಿಕ್ಚರ್ ಬರಕ್ ಮುಂಚೆನೆ ಹೇಳಿದೆ ನಿಮಗೆ ಇವ್ರಿಗೆ ಒಂದು ಅವಾರ್ಡ್ ಬರಬೇಕು ಅಂತ ಹೇಳಿದೀನಿ, ಅದು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಸಿನಿಮಾ ನನ್ನ ಡೈರೆಕ್ಟರ್ಗೆ ಈಗಲೂ ಕೂಡ ಆಚೆ ಹೇಳಿದೆ, ಸರ್ ಇನ್ನು ಎರಡನೇ ಪಿಕ್ಚರ್ ಪ್ರಚಾರ ಮಾಡಬೇಡಿ, ನೀವು ಈ ಪಿಕ್ಚರ್ನ ಸಂಪೂರ್ಣವಾಗಿ ಜನತೆ ನೋಡಿದ ಮೇಲೆ ಮಾಸ್ಟರ್ ಸ್ಟ್ರೋಕ್ ತರ ಒ ಟಿ ಟಿಲಿ ಬರುತ್ತೆ. ಬಹಳ ಅದ್ಭುತವಾದ ಹೈ ರೇಟ್ಗೆ ಸೇಲ್ ಮಾಡಿದ್ರು, 10 ಕೋಟಿಗೆ ಸೇಲ್ ಮಾಡಿ ಬರುತ್ತೆ. ಎರಡನೇ ಪ್ರಚಾರ ತನ್ನೆ, ಯಾಕಂದ್ರೆ ಎಲ್ಲರಿಗೂ ಕುತೂಹಲ ಇದೆ. ಈ ಚಿತ್ರ ಬರೀ ಪಾತ್ರ ಪರಿಚಯ ಕ್ಯಾರೆಕ್ಟರ್ಸ್ ಏನೇನು ಯಾರು, ರಿಯಲ್ ಸಿನಿಮಾ ಎರಡನೇ ಚಾಪ್ಟರ್ ಅಲ್ಲಿ ಇದೆ. ಅವತ್ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಇವತ್ತೇ ಹೇಳ್ಬಿಟ್ಟು ಹೋಗ್ತೀನಿ, ಅದು ಯಾವತ್ತಾದ್ರೂ ಬರಲಿ. ನೀವೆಲ್ಲ ಬಂದು ಪರ್ಸನಲ್ ಆಗಿ ನನ್ನ ಭುಜ ತಟ್ತೀರಿ, ಡೈರೆಕ್ಟರ್ ಭುಜ ತಟ್ತೀರಿ, ಎಲ್ಲರಿಗೂ ಭುಜ ತಟ್ತೀನಿ, ಚಪ್ಪಾಳೆ ಹೊಡಿತೀರಿ, ಅಷ್ಟೊಂದು ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್.